ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಚ್ಚಗಿನ ಒಬ್ಬಚ್ಚಿ ಗೂಡಿನ ತರ ಪುಟ್ಟ ಸಂಸಾರ, ಅದೆಷ್ಟು ಖುಷಿಯಾಗಿದ್ದಾರೆ. ಆ ಮಗುವಿಂದ ಗಂಡ ಹೆಂಡತಿ ಕೂಡ ಎಷ್ಟು ಖುಷಿಯಾಗಿದ್ದಾರೆ. ಇದೇ ತರ ನಾನು ದಿವ್ಯಾ ಕೂಡ ಇದ್ದಿದ್ರೆ ಬಲ. ಹೇಳೇಜಿ, ಯಾಕಪ್ಪ ಅವರನ್ನು ಹಾಗೆ ನೋಡ್ತಾ ಇದೀಯಾ? ಅವ್ರು ನೋಡಿ ಅಜ್ಜಿ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ನೆಮ್ಮದಿಯಾಗಿದ್ದಾರೆ. ಅದು ಹಾಗೆ ಬಾಲ, ಮನೇಲಿ ಒಂದು ಪುಟ್ಟ ಮಗು ಇದ್ರೆ ಮನೇಲಿ ಏನೇ ಕಷ್ಟ ದುಃಖ ಏನೇ ಇರಲಿ ಎಲ್ಲ ಮರ್ತೋಗುತ್ತೆ ಗೊತ್ತಾ. ನಮ್ಮ ಸ್ವಾರ್ಥ ಬಿಟ್ಟು ಮಗುವಿನ ಖುಷಿ, ಮಗುವಿನ ಭವಿಷ್ಯ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅವರು ನೋಡ್ತಿದ್ರೆ ಒಂದು ಕ್ಷಣ ಆ ಜಾಗದಲ್ಲಿ ನನ್ನನ್ನು, ದಿವ್ಯಾನ ಮತ್ತು ನಮ್ಮ ಮಗುನ ಇಮ್ಯಾಜಿನ್ ಮಾಡಿಕೊಂಡೆ ಅಜ್ಜಿ. ಹೀಗೆ ನಮ್ಮದು ಒಂದು ಪುಟ್ಟ ಸಂಸಾರ ಅಂತಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸುಡ್ಗಾರ್ ಥರ ಇರುತ್ತೆ. ಏಯ್ ಎಂತದೆ ಬಾಯಿ, ಒಳ್ಳೆ ಮಾತಾಡೋಕ್ಕೆ ಬರಲ್ವಾ ನಿನಗೆ? ನಾನು ಇರೋ ವಿಷಯನೇ ಹೇಳಿದ್ದು. ನಿನಗೆ ಹಾಗನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇವನ್ ಮುಖಕ್ಕೆ ಸಂಸಾರ, ಮಕ್ಕಳು ಬೇರೆ ಕೇಡು. ಅವ್ರನ್ನ ಒಂದ್ಸರಿ ನೋಡು ದಿವ್ಯಾ, ಅವ್ರೇನು ಶ್ರೀಮಂತರಲ್ಲ, ಆದರೂ ಇರೋದ್ರಲ್ಲೇ ಹೊಂದ್ಕೊಂಡು ಎಷ್ಟು ಖುಷಿಯಾಗಿ ಜೀವನ ಮಾಡ್ತಿದ್ದಾರೆ ನೋಡು. ಮುಟ್ಟಾಳಂತರ ಮಾತಾಡ್ಬೇಡ, ಹೊಂದ್ಕೊಂಡು ಹೋಗೋಕ್ಕಾಗಲ್ಲ ಅಂತಾನೆ ಶ್ರೀಮಂತನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು. ಕರ್ಮ, ನಿನ್ನ ಹತ್ರ ತಗ್ಲಾಕೊಂಡೆ. ಕೋತಿ ಮದುವೆ ನಡೆದೋಗಿದೆ, ಈಗ ಯಾಕೆ ಮಾತಾಡ್ತೀಯಾ? ಮುಂದೆ ನೆಮ್ಮದಿಯಿಂದ ಸಂತೋಷದಿಂದ ಹೇಗೆ ಸಂಸಾರ ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್, ನಾನು ಮಾಡ್ತಾ ಇರೋದು ಅದನ್ನೇ. ನನಗೆ ಬೇರೆಯವ್ರು ಹೇಗಿರ್ತಾರೆ ಅನ್ನೋದು ಬೇಕಾಗಿಲ್ಲ, ನನ್ನ ಲೈಫಲ್ಲಿ ನಾನು ಹೇಗಿರ್ತೀನಿ ಅನ್ನೋದು ಮುಖ್ಯ. ನಂದೇ ರೂಲ್ಸು, ನಾನು ಅಂದ್ಕೊಂಡಿದ್ದೆ ನಡಿಬೇಕು. ನಾನು ಅಂದ್ಕೊಂಡಿರೋ ಥರನೇ ಬದುಕಬೇಕು. ಇದೆಲ್ಲ ಬರೀ ಕಲ್ಪನೆ ಮಾತು ದಿವ್ಯಾ. ಜೀವನ ನಾವು ಅಂದ್ಕೊಂಡು ಹಾಗಿರಲ್ವೇ. ನಿಂಗೆ ಇವಾಗ ಮದುವೆ ಆಗಿದೆ, ಇಷ್ಟೊಂದು ಪ್ರೀತಿಸುವಂಥ ಗಂಡ ಇದ್ದಾನೆ ಕಣೆ. ನಿಂದು ಅಂತ ಒಂದು ಸಂಸಾರ ಶುರುವಾಗಿ ಒಂದು ಮಗು ಆದರೆ ಎಲ್ಲ ಸರಿ ಹೋಗುತ್ತೆ ಕಣೆ. ಅದು ಯಾವತ್ತೂ ಸಾಧ್ಯ ಇಲ್ಲ. ಯಾಕೆ ಹಾಗನ್ಕೋತೀಯ ದಿವ್ಯಾ? ಪ್ಲೀಸ್ ನನ್ನ ನಂಬು. ಒಂದ್ಸಲ ನಿನ್ನ ನಂಬಿ ಹಳ್ಳಕ್ಕೆ ಬಿದ್ದಿದ್ದೀನಿ, ಮತ್ತೆ ನಂಬೋ ಮಾತೇ ಇಲ್ಲ. ಅಷ್ಟೇ ಅಲ್ಲ, ಇನ್ಯಾವತ್ತೂ ನಿನ್ನನ್ನು ನನ್ನ ಗಂಡ ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಸಂಸಾರ, ಮಕ್ಕಳು ಹಗ್ಲುಗನ್ಸ್ ಕಾಣ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.